ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡಿದೆ ಪಾವನಿ ನೀನು, ಅದನ್ನ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಬೇರೆ ಮಾಡ್ತಿದ್ದೆ. ನಿಮ್ಮ ತಂದೆ ನನ್ನನ್ನು ನಿನ್ನಗೆ ಚೂಸ್ ಮಾಡಿದ್ರು, ನೀನು ನನ್ನನ್ನು ನಿಮ್ಮ ಅಕ್ಕನ ಚೂಸ್ ಮಾಡ್ತಾ ಇದೀಯ. ಆದರೆ ನಿಮ್ಗೊಂದು ವಿಷಯ ಗೊತ್ತಿಲ್ಲ ಅಂತ ಅನ್ಸುತ್ತೆ, ನಿಮ್ಮಕ್ಕ ಆಲ್ರೆಡಿ ಇನ್ನೊಬ್ಬರನ್ನ ಚೂಸ್ ಮಾಡ್ಕೊಂಡು ಆಗಿದೆ. ನಿಮ್ಮ ಅಕ್ಕನ ಮನಸ್ಸಲ್ಲಿ ನಾನಿಲ್ಲ, ಆ ಹುಡುಗನಿಗೆ ಬಿಟ್ಟು ಬೇರೆ ಯಾರಿಗೂ ಸ್ಥಾನ ಇಲ್ಲ. ಅಕ್ಕ ಏನು ಹೇಳ್ತಿದ್ದೀರಾ? ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ಮಿಸ್ ಪ್ರಾರ್ಥನಾ ಅವರೇ. ಆ ಹುಡುಗ ಈ ಮನೆಗೆ ಬಂದಿತ್ತು, ನೀವು ಅವ್ರನ್ನ ರೂಮೊಳಗೆ ತಳ್ಳಿದ್ದು, ಆಮೇಲೆ ಬ್ಯಾಲ್ಕನಿಯಿಂದ ಆಚೆ ಓಡಿಸಿದ್ದು, ಇವನ್ನೆಲ್ಲ ನೋಡಿದ್ದೀನಿ ನಾನು. ಯಾರೇ ಅಕ್ಕ ಅದು? ಮನೆಗೆ ಬಂದಿದ್ನ, ಯಾರೇ ಅವನು? ಹಾ ಅದೇ ಅಪ್ಪನ ಕ್ಯಾರೆಕ್ಟರ್ ಅಂತಿದ್ಯಲ್ಲ, ಅವನೇನಾ? ಯಾಕೆ ಸುಮ್ಮನಿದ್ದೀರಾ? ಮೌನಂ ಸಮ್ಮತಿ ಲಕ್ಷಣಂ. ಇಟ್ಸ್ ಓಕೆ, ನಾನೇ ನಿಮಗೆ ಜಾಸ್ತಿ ಪ್ರಶ್ನೆಗಳನ್ನ ಕೇಳೋದಿಲ್ಲ, ಯಾಕಂದ್ರೆ ಲವ್ ಅಂದ್ರೆ ಅದು ಅವರವ್ರ ಪರ್ಸನಲ್ ವಿಷಯ ಅಲ್ವಾ? ಯಾರೋ ಮೂರನೇ ಅವ್ರು ಬಂದು ನಿಮ್ಮ ಪರ್ಸನಲ್ ಲೈಫ್ನ ಹಾಳು ಮಾಡೋದು ಸರಿ ಇರಲ್ಲ. ನೀವು ಯಾರನ್ನ ಇಷ್ಟಪಟ್ಟಿದ್ದೀರೋ ಅವ್ರನ್ನೇ ಮದುವೆ ಆಗಿ ಸಂತೋಷವಾಗಿರಿ. ಬಟ್ ನನಗೆ ಇಷ್ಟ ಆಗಿದ್ದ ವಿಷಯ ಏನು ಗೊತ್ತಾ? ನಿಮ್ಮಿಬ್ಬರ ಮಧ್ಯೆ ಇರೋ ಬಾಂಧವ್ಯ. ನೀವು ಅಕ್ಕ ತಂಗಿ ಯಾವಾಗಲೂ ಹೀಗೆ ಇರಿ, ಮೂರನೇವ್ರು ಬಂದು ನಿಮ್ಮ ಸಂಬಂಧ ಹಾಳಾಗಬಾರ್ದು. ನಾನು ಯಾವಾಗಲೂ ನಿಮ್ಮ ಸ್ನೇಹಿತನಾಗೆ ಇರ್ತೀನಿ. ಗುಡ್ ಲಕ್ ಟು ಬೋತ್ ಆಫ್ ಯು ಆ್ಯಂಡ್ ಗುಡ್ ನೈಟ್. ಹೋಗಿ ಮಲ್ಕೊಳ್ಳಿ, ಲೇಟ್ ಆಗಿದೆ. ಎರಡು ದಿನ ಇದ್ದು ಹೋಗ್ಬೋದಾಗಿತ್ತಲ್ಲ ಅಭಿ. ಅಮ್ಮ ವರಿ ಮಾಡಬೇಡಿ, ಖಂಡಿತವಾಗ್ಲೂ ಆದಷ್ಟು ಬೇಗ ಮತ್ತೆ ಬರ್ತೀನಿ. ಈಗಲೇ ನಮ್ಮ ಬಲವಂತಕ್ಕೆ ಬಂದಿದೀಯ, ಇನ್ನೊಂದ್ಸಲ ನೀನು ಬರೋದು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಇದನ್ನ ನಾವು ನಂಬಬೇಕಾ? ನಾನು ಇಲ್ಲಿ ಬಲವಂತವಾಗಿರಲಿಲ್ಲ, ಲೆಟ್ಸ್ ಕರೆಕ್ಟ್ ಇಟ್ ಓಕೆ. ಬಹಳ ಖುಷಿಯಿಂದನೇ ಇದ್ದೆ ನಿಮ್ಗಳ ಜೊತೆ ಸ್ಪೆಂಡ್ ಮಾಡಿರೋ ಈ ಟೈಮ್ನ ನಾನು ಲೈಫ್ ಲಾಂಗ್ ಮರೆಯೋದಕ್ಕಾಗಲ್ಲ. ನಿಜ ಹೇಳಬೇಕು ಅಂತಂದರೆ ನನಗೆ ಈ ಮನೆ ಬಿಟ್ಟು ಹೋಗೋ ಮನಸ್ಸೆ ಬರ್ತಾ ಇಲ್ಲ. ಮತ್ತಿದ್ದು ಬಿಡಿಯಲ್ಲ, ಇಲ್ಲೇ ಇರ್ಬೋದಾಗಿತ್ತು. ಆದರೆ ನನ್ನ ಈ ಬ್ಯುಸಿ ಸ್ಕೆಡ್ಯೂಲ್ ಮಧ್ಯದಲ್ಲಿ ಅಮ್ಮನ ಜೊತೆ ಟೈಮೇ ಸ್ಪೆಂಡ್ ಮಾಡೋಕ್ಕಾಗಿಲ್ಲ. ಅಟ್ಲೀಸ್ಟ್ ಈ ಲಾಕ್ಡೌನ್ ನೆಪ್ತಲ್ಲಾದರೂ ಒಂದ್ಸಲ ಅವ್ರ ಜೊತೆ ಸ್ವಲ್ಪ ಸಮಯ ಕಳೆಯೋಣ ಅಂತ. ಓಹೋ, ಅಮ್ಮನ ಮುದ್ದಿನ ಮಗ, ಮತ್ತೆ ಯಾವಾಗ ಬರ್ತೀರಾ? ಬರ್ತೀರಾ? ಏನ್ ಸರ್ ಇದು, ಬರ್ತೀರಾಗಿರ್ತೀರಾ ಅಂತೆಲ್ಲ ಇಷ್ಟೊಂದು ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದಾರೆ? ಮೇಡಮ್, ನಿನ್ಗೆ ಮರ್ಯಾದೆ ಎಲ್ಲ ಸೂಟ್ ಆಗಲ್ಲ, ಸುಮ್ಮನೆ ಏಕವಚನದಲ್ಲಿ ಮಾತಾಡ್ಸು. ಅಭಿ, ನಾನು ಹೇಳಿದ ವಿಷಯ ಸರ್, ನಾನು ಆ್ಯಟಿಟ್ಯೂಡಿಂದನೋ ಅಥವಾ ಜಂಬದಿಂದನೋ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ. ನನ್ನನ್ನು ನಿಮ್ಮ ಮನೆಯವನಾಗಿ ಮಾಡ್ಕೊಳ್ಬೇಕು ಅಂತ ನೀವು ಅಂದ್ಕೊಂಡಿದ್ದಕ್ಕೆ ನಾನು ತುಂಬಾ ಆಭಾರಿ ಸರ್.
ನನಗೆ ನಿಮ್ಮ ಜೊತೆ ಗುರು ಶಿಷ್ಯ ಸಂಬಂಧನೇ ಸಾಕು ಸರ್. ಬಟ್ ಆ್ಯಕ್ಚುಲಿ ಸರ್, ಪಾವನಿ ಇವಾಗ ನನಗೆ ಬಹಳ ಒಳ್ಳೆ ಫ್ರೆಂಡ್. ಸೊ ನನ್ನನ್ನು ಮನೆಗೆ ಇನ್ವೈಟ್ ಮಾಡಿ ಇಂಥ ಒಳ್ಳೆ ಫ್ರೆಂಡ್ ಕೊಟ್ಟಿದ್ದಕ್ಕೆ ನಿಮಗೆಲ್ಲ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಹಾಸ್ಪಿಟಾಲಿಟಿ ಸರ್, ಮೀನ್ಸ್ ಅ ಲಾಟ್. ಥ್ಯಾಂಕ್ ಯು ಸರ್, ಬರ್ತೀನಮ್ಮ. ಥ್ಯಾಂಕ್ ಯು ಅಭಿ, ನಮ್ಮ ಮನಸ್ಸಿನಲ್ಲಿ ನೆನಪಿನ ಬುತ್ತಿನ ಹೊರಸು ಹೋಗ್ತಿದ್ಯಾ, ಆಗಾಗ ಬಂದು ಆ ಬುತ್ತಿನ ಭಾರ ಮಾಡ್ತಾ ಇರು. ಖಂಡಿತವಾಗ್ಲೂ ಬರ್ತೀನಮ್ಮ. ಎಷ್ಟು ಸಲ ಬರ್ತೀನಿ ಅಂತಂದ್ರೆ, ನಿಮ್ಮ ಬುತ್ತಿ ಭಾರ ಜಾಸ್ತಿಯಾಗಿ ಏ ಅಭಿ ಸಾಕು ಕಣ ಅಂತ ಹೇಳ್ಬೋದು, ಅಷ್ಟು ಸಲ ಬರ್ತೀನಿ. ಬರ್ತೀನಮ್ಮ, ಬರ್ತೀನಿ ಸರ್. ಪ್ರಾರ್ಥನಾಗ ಬಾಯಿ ಹೇಳಿಲ್ಲ, ಒಂದ್ಸಲ ಅವಳಿಗೂ ಬಾಯಿ ಹೇಳಿ ಬರ್ತೀನಿ. ಇಲ್ಲಿ ಏನ್ರಿ ಮಾಡ್ತಾ ಇದ್ದೀರಾ? ನಾನು ಹೊರಡ್ತಾ ಇದ್ದೀನಿ, ಬಾಯಿ ಹೇಳಕ್ ಬರಲ್ವಾ? ಈ ನಿಮ್ಮ ಮುಖಕ್ಕೆ ನಗು ಬಹಳ ಚೆನ್ನಾಗಿ ಕಾಣುತ್ತೆ, ಲೈಕ್ ಮೇಡ್ ಫಾರ್ ಈಚ್ ಅದ. ಅವೆರಡಕ್ಕೂ ಡಿವೋರ್ಸ್ ಕೊಡದೆ ಅನ್ಯೋನ್ಯವಾಗಿ ಬಾಳಕ್ ಬಿಡಿ, ಯಾವಾಗ್ಲೂ ನಗ್ತಾನೆ ಇರಿ. ಓಕೆ, ನೀವು ಚೆನ್ನಾಗಿ ಮಾತಾಡ್ತೀರಾ. ಅಟ್ಲೀಸ್ಟ್ ಹೊರಡೋ ಟೈಮ್ಗಾದ್ರೂ ನಿಮ್ಮಿಂದ ಒಂದು ಕಾಂಪ್ಲಿಮೆಂಟ್ ಸಿಗ್ತಲ್ಲ, ತುಂಬ ಥ್ಯಾಂಕ್ಸ್. ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಾನು, ನಿಮ್ಮಿಂದಾಗಿ ನನ್ನ ಅಪ್ಪನ ಜೊತೆ ಕೆಲವು ಕ್ಷಣಗಳು ಕಳೆಯೋ ಹಾಗಾಯ್ತು. ನೀವಿಲ್ದೆ ಹೋಗಿದ್ರೆ ಇದೆಲ್ಲ ಆಗ್ತಾನೆ ಇರಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಥ್ಯಾಂಕ್ಸ್ನೆಲ್ಲ ಎತ್ತು ಪಕ್ಕಕ್ಕಿಡಿ. ನೀವು ಖುಷಿಯಾಗಿರಬೇಕು ಅಂತಂದ್ರೆ ಏನ್ ಮಾಡಬೇಕು ಅದನ್ನ ಹೇಳಿ. ಅಪ್ಪನ ಪ್ರೀತಿಗಿಂತ ಇನ್ನೇನ್ ಖುಷಿ ಇದೆ? ತಥಾಸ್ತು, ಇನ್ಮೇಲೆ ನೀವು ಯಾವಾಗ್ಲೂ ಖುಷಿ ಖುಷಿಯಾಗೇ ಇರ್ತೀರ, ಐ ಸ್ವೇರ್. ನಿಮ್ಗೆ ಯಾವಾಗ್ಲೂ ಇನ್ ಮುಂದೆ ಒಳ್ಳೇದೇ ಆಗತ್ತೆ ನೋಡಿ, ಅದನ್ನ ಹೇಳಿ ಹೋಗೋಣ ಅಂತಾನೆ ಬಂದೆ. ತುಂಬಾ ಥ್ಯಾಂಕ್ಸ್. ನೀವ್ ಹೇಳ್ದ ಹಾಗೆ ಏನಾದ್ರೂ ಆಗ್ಬಿಟ್ರೆ ನಾನ್ ನಿಮ್ಮನ್ನ ಲೈಫ್ ಲಾಂಗ್ ಮರೆಯಲ್ಲ. ಇಲ್ಲಾಂದ್ರೆ ಮರ್ತು ಬಿಡ್ತೀರಾ? Just kidding. Anyway, take care. Bye. Bye. ಪ್ರಾರ್ಥನಾ ಅವರೇ, ನಿಮಗೆ ಸಿಗ್ಬೇಕಾಗಿರೋ ಪ್ರೀತಿಯನ್ನ ನೆನಪಿಸ್ಕೊಂಡು ಕೊರಗ್ತಾ, ಸಿಗ್ತಾ ಇರೋ ಪ್ರೀತಿಯನ್ನ ಕಳ್ಕೊಳ್ತಾ ಇದ್ದೀರಾ ಅಂತ ಅನ್ಸುತ್ತೆ ನನಗೆ. ನೀವು ಒಂದು ಪ್ರೀತಿಯನ್ನು ಹುಡುಕ್ತಾ ಇದ್ದೀರಾ, ಆದರೆ ನಿಮ್ಮಿಂದ ಇನ್ನೊಬ್ಬರು ಇನ್ನೊಂದು ಪ್ರೀತಿಯನ್ನು ಹುಡುಕ್ತಾ ಇದ್ದಾರೆ. ತಾನಾಗೆ ಹುಡ್ಕೊಂಡು ಬರೋ ಪ್ರೀತಿಯನ್ನು ದಯವಿಟ್ಟು ನಿರಾಕರಿಸ್ಬೇಡಿ. ನಿಮಗೆ ಬುದ್ಧಿ ಹೇಳೋಷ್ಟು ದೊಡ್ಡವನ್ ನಾನಲ್ಲ, ಆದರೆ ಹೇಳಬೇಕು ಅಂತ ಅನ್ನಿಸ್ತು, ಹೇಳಿದೆ. ಯೋಚನೆ ಮಾಡಿ, ನಿರ್ಧಾರ ಮಾಡಿ, ಮತ್ತೆ ಸಿಗೋಣ. ಬಾಯ್. ಏನ್ ತರ್ಲೆ ಇವಳು? ಕರೆಕ್ಟ್ ಅದು. ಪಾವನಿ, ಏನ್ ಇಷ್ಟೊಂದು ನಗ್ತಾ ಇದೀಯಾ? ನಾನು ಹೊರಡ್ತಾ ಇದ್ದೀನಿ ಅಂತ ಆಲ್ರೆಡಿ ಸೆಲೆಬ್ರೇಟ್ ಮಾಡ್ತಾ ಇದೀಯಾ? ಅಯ್ಯೋ ಇಲ್ಲ ಅಭಿ, ನಮ್ಮ ಅತ್ತೆ ಬರ್ತಾ ಇದ್ದಾರೆ, ಪಾಸ್ ಸಿಕ್ಕಿದೆಯಂತೆ, ಅದಕ್ಕೆ ಈ ತರ್ಲೆ ಏನೇನೋ ತರ್ಲೆ ಮಾಡ್ತಾ ಇದೆ. ಅವ್ರನ್ನ ಮೀಟ್ ಮಾಡೋ ಅವಕಾಶನೇ ಸಿಕ್ಕಲಿಲ್ಲ ನಂಗೆ. ಇದ್ಬಿಡು, ಐ ವಿಶ್, ಬಟ್ ಲೇಟ್ ಆಗ್ತಾ ಇದೆ.